ನೋಡಿ ಬಿಗ್ರೆ, ನೀವು ಈಗಿಂದೀಗಲೇ ವಿಮಾನ ಹತ್ಕೊಂಡು ಬರಬೇಕು, ಬಂದು ನಿಮ್ಮ ತಂಗಿನ ಕರ್ಕೊಂಡು ಹೋಗಬೇಕು. ಒಪ್ಪಳು ನನ್ನ ಮನೆಯಲ್ಲಿದ್ರೆ ಇಡೀ ಮನೆ ನಾಶ ಆಗೋಗುತ್ತೆ. ಆ ಗಾಬದಕ್ಕೂ ಮತ್ತೆ ಬಂದು ಇವಳನ್ನ ಕರ್ಕೊಂಡು ಹೋಗಿ. ಇವತ್ತಿಗೆ ಇವಳಿಗೂ ಈ ಮನೆಗೂ ಇರೋ ಸಂಬಂಧ ಮುಗೀತು. ಇನ್ ಮೇಲೆ ಇವಳಿಗೆ ಈ ಮನೆಗೆ ಸೊಸೆನೂ ಅಲ್ಲ, ನನ್ನ ಮಗನಿಗೆ ಹೆಂಡತಿನೂ ಅಲ್ಲ. संबंध मुगद दयु हाता नो नानती नान मत सुी ना तंगी बे विषय मुझित इदी विषय आगद ना स्वार्थकोस्कर अम्मेनू तपून गंत वे संबंध कल्कोबारे कारणकोस्क नाकु निम्हे संबंध कई तप होते सु ಅಂತ ಸುಳ್ಳಿನ ಮೇಲೆ ನಡೆಯೋ ಮದುವೆ ಎಷ್ಟು ದಿನ ನಿಲ್ಲುತ್ತೆ ಅನ್ನೋ ಜ್ಞಾನ ಇರಲಿಲ್ಲ ನಿಮಗೆ? ಅಮ್ಮ ಅದು ಹಾಗಲ್ಲ, ನಿಮ್ಮ ಜೊತೆಗಿದ್ರೆ ಎಲ್ಲ ಕೆಲಸಗಳನ್ನು ಬೇಗ ಕಲ್ತ್ಕೊತಾಳೆ, ಅದೇನ ಅಂತ ತೊಂದ್ರೆ ಆಗಲ್ಲ ಅಂತ ಅಂದ್ಕೊಂಡೆ. ಆದ್ರೆ ನೀವು ಅನ್ಕೊಂಡಾಗ ಏನು ಆಗಲಿಲ್ಲ. ಇಲ್ಲಿ ಎಷ್ಟು ದಿನ ಮುಚ್ಚಿಟ್ಟು ಮುಚ್ಚಿಟ್ಟು ಕೊಳಸ್ ನಾರ್ತಿದ್ದಿದ್ದಲ್ಲ, ಈಗ ಹೊರಗಡೆ ಬರ್ತಾ ಇದೆ. ಮೂಗು ಬಿಡೋಕೆ ಆಗ್ತಾ ಇಲ್ಲ. ಇಲ್ಲಿ ನಾವು ಉತ್ತರಾಡಬೇಕು ಅಂದ್ರೆ ಅದನ್ನ ಹೊರಗಡೆ ಹಾಕಲೇಬೇಕು. ಅಮ್ಮ ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ, ನನ್ನ ತಂಗಿನ ಈ ರೀತಿ ನೋಡಬೇಡಿ. ನೋಡಿ ನಿಮ್ ಕೈ ಮುಗಿತೀನಿ, ತಪ್ಪು ಮಾಡ್ರೆ ಅದು ನಾನು. ಏನೇ ಶಿಕ್ಷೆ ಕೊಡದಿದ್ರು ನನಗ್ ಕೊಡಿ. ಆದ್ರೆ ಏನು ತಪ್ಪು ಮಾಡದೆ ಇದ್ರೆ ಸಿಕ್ಕಾಕೊಂಡ್ರೆ ನನ್ನ ತಂಗಿನ ಮಾತ್ರ ಏನು ಅನ್ಬೇಡಿ, ಅವಳಿಗೆ ಏನು ಗೊತ್ತಿಲ್ಲ. ನಿಮಗ್ ಶಿಕ್ಷೆ ಕೊಡದ, ನೀವೇ ನಮಗ್ ಶಿಕ್ಷೆ ಕೊಟ್ಟಿದ್ದೀರಲ್ಲ ಬಿಗ್ರೆ, ನಿಮಗೆ ಕೊಡೋಕಾಗತ್ತೆ? ಈ ಜನ್ಮಕ್ಕೆ ಆಗೋಷ್ಟು ಕೊಟ್ಟಿದ್ದೀರಾ, ಅದನ್ನೆಲ್ಲ ಮರೆಯೋಕಾಗತ್ತಾ? ಎಂತ ಮನೆಯಿಂದ ಹೆಣ್ ತಂದಿದ್ದೀನಿ ನೋಡಿ ಅಂತ ಊರ್ ತುಂಬಾ ಹೇಳ್ಕೊಂಡು ತಿರುಗ್ತಿದ್ದೆ. ಆದ್ರೆ ಅದೇ ಜನ ಈಗ ಅತ್ಯಂತ ಮನೆಯಿಂದ ಹೆಣ್ ತಂದ್ಬಿಟ್ಟಿಯಮ್ಮ ಅಂತ ಕೂಗ್ತಾ ಇದ್ದಾರೆ. ಅಮ್ಮ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ, ನಮ್ಮ ತಂಗಿ ಬಂಗಾರ, ಅವ್ರದ್ದೇನು ತಪ್ಪಿಲ್ಲ. ನೋಡಿ ನಿಮ್ಮ ಬಂಗಾರನ ನಿಮ್ಮ ಮನೇಲೆ ಇಟ್ಕೊಳ್ಳಿ, ನನಗ್ ಬೇಡ. ನೋಡಿ ಬಿಗ್ರೆ ಜಾಸ್ತಿ ಮಾತು ಬೇಡ, ಆದಷ್ಟು ಬೇಗ ಬಂದು ನಿಮ್ಮ ತಂಗಿನ ಕರ್ಕೊಂಡು ಹೋಗಿ. ಅದು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದಷ್ಟೇ, ನಾನು ಫೋನ್ ಇಡ್ತಾ ಇದ್ದೀನಿ. ಹಲೋ ಹಲೋ ಅಮ್ಮ, ಒಂದು ನಿಮಿಷ ಅಮ್ಮ, ದಯವಿಟ್ಟು ಫೋನ್ ಇಡ್ಬೇಡಿ. ಅಲ್ಲಿ ಭಾವ ಇದ್ದಾರ, ನಾವು ಒಂದ್ಸತಿ ಮಾತಾಡ್ಬೇಕು, ದಯವಿಟ್ಟು ಅವ್ರಿಗೆ ಫೋನ್ ಕೊಡಿ. ಅವನ ಹತ್ರ ನಿಮ್ಗೇನ್ ಮಾತು? ಯಾಕೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಓಹೋ, ಅವನ ಬಾಯಿಂದ ಬೇರೆ ಕೇಳ್ಬೇಕಾ? ಅಮ್ಮ ಇದು ನನ್ನ ತಂಗಿ ಭವಿಷ್ಯದ ಪ್ರಶ್ನೆ, ಅರ್ಜೆಂಟ್ ಆಗಿ ಡಿಸಿಷನ್ ತಗೊಳಕ್ ಆಗಲ್ಲ. ದಯವಿಟ್ಟು ಭಾವನ ಫೋನ್ ಕೊಡಿ ಅಮ್ಮ, ಅವ್ರ ಜೊತೆ ಒಂದ್ಸ್ವಲ್ಪ ಮಾತಾಡ್ಬೇಕು. ನನ್ನ ಮಗ ನನಗಿಂತ ಜಾಸ್ತಿ ನೊಂದಿದ್ದಾನೆ, ಅದ್ರಲ್ಲೂ ಅವನ ಸತ್ಯ ಗೊತ್ತಾದ್ಮೇಲಂತೂ ಆಕಾಶನೇ ಅವನ ತಲೆ ಮೇಲೆ ಬಿದ್ದಾಗಿದೆ. ನೋಡಿ ಬಿಗ್ರೆ, ನೀವು ಅವನ ಜೊತೆ ಮಾತಾಡಿ ಅವನ ನಿಮ್ಮ ಪರ ಮಾಡ್ಕೋಬಹುದು ಅಂತಿದ್ರೆ ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ ಕೈ ಮುಗಿತೀನಿ, ಒಂದೇ ಒಂದ್ಸಲ ಅವ್ರಿಗೆ ಫೋನ್ ಕೊಡಿ ಪ್ಲೀಸ್. ಸರಿ, ಅದು ನಡೆದು ಹೋಗಿ. ಆಮೇಲೆ ಅವನಿಗೆ ಫೋನ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಯಾಕೆ? ನೋಡಿ, ನನ್ನ ಮಗನ ತಲೆ ಕೆಡಿಸಿ ಈ ಮನೆ ಒಗ್ಗಟ್ಟನ್ನ ಮುರಿಬಹುದು ಅಂತ ಯಾವತ್ತೂ ಅನ್ಕೋಬೇಡಿ, ಅದು ಯಾವತ್ತೂ ಸಾಧ್ಯ ಇಲ್ಲ. ತಗೊಳ್ಳಿ ಶಾಮ. ನಿಮ್ ತಾಯಂತೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ನನ್ನಲ್ಲಿಲ್ಲ. ಅಟ್ಲೀಸ್ಟ್ ನೀವು ಅದು ನನ್ನ ಮಾತು ಕೇಳಿ, ಇದರಲ್ಲಿ ರಾಧನ್ ಏನು ತಪ್ಪಿಲ್ಲ, ಅವನು ತುಂಬಾ ಇನ್ನೋಸೆಂಟು. ನಿಮ್ ಎಲ್ರಿಗೂ ಸುಳ್ಳು ಹೇಳಿದವನು ನಾನು. ಇನ್ಫ್ಯಾಕ್ಟ್ ನಾನು ಈ ರೀತಿ ಸುಳ್ಳು ಹೇಳಿ ಮದುವೆ ಮಾಡ್ತೀನಿ ಅನ್ನೋ ಸಣ್ಣ ಕ್ಲೂನು ಇರಲಿಲ್ಲ ಅವಳಿಗೆ. ಏನು ಗೊತ್ತಿಲ್ಲದೇನೆ ಅವಳು ಮದುವೆ ಆಗಿದ್ದಾಳೆ ನಿಮ್ನ. ನಾನು ಮಾಡಿರೋ ತಪ್ಪಿಗೆ ದಯವಿಟ್ಟು ಅವಳಿಗೆ ಶಿಕ್ಷೆ ಕೊಡ್ಬೇಡಿ. ಈ ಮದುವೆಯಿಂದ ನಿಮಗೆ ಎಷ್ಟು ಮೋಸ ಆಗಿದೆಯೋ ಅದಕ್ಕಿಂತ ಹೆಚ್ಚಿಗೆ ಮೋಸ ರಾಧಂಗ್ ಆಗಿದೆ. ನಿಮ್ ಹತ್ರ ಹೇಗೆ ಹುಡುಗಿ 7ನೇ ಕ್ಲಾಸು ಅಡ್ಕೆ ಬರುತ್ತೆ, ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಸುಳ್ಳು ಹೇಳಿದ್ರು. ಅವಳ ಹತ್ರ ಹುಡುಗ ಗ್ರಾಜುಯೇಟೆಡು, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾನೆ ಅಂತ
ಸುಳ್ಳು ಹೇಳಿ ನಂಬಿಸಿದ್ರು. ಅದನ್ನೇ ನಿಜ ಅನ್ಕೊಂಡು ನಿನ್ನ ಮದ್ವೆ ಆದ್ಲು. ಈ ಮನೆಯವ್ರಿಗೆ ಹೋದಾಗ್ಲೇ ಅವಳಿಗೂ ಗೊತ್ತಾಗಿದ್ದು ನೀವ್ 8ನೇ ಕ್ಲಾಸ್ ಪಾಸು ಅಂತ. ಆದ್ರೆ ಅವಳು ನಿಮ್ ಜೊತೆಗಿದ್ಲು, ನಿಮ್ ಮನೆಯವ್ರ ಜೊತೆಗೆಲ್ಲ ಹೊಂದ್ಕೊಂಡು ಹೋದ್ಲು, ಎಷ್ಟಾಗುತ್ತೋ ಅಷ್ಟು ಕೆಲಸ ಕಲ್ತ್ಕೊಂಡ್ಲು. ನಿಮಗ್ ಸತ್ಯ ಹೇಳ್ಬೇಕು, ಈ ವಿಷಯನ ಜಾಸ್ತಿ ದಿನ ಎಳಿಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಲು. ನನಗ್ ಫೋನ್ ಮಾಡ್ದಾಗೆಲ್ಲ ಇಂಥ ವಿಷಯ ಹೇಳಿ ಅಳಿಸಿದ್ಲು. ನನ್ನಿಂದ ಈ ಮನೆಯವ್ರಿಗೆ ಮೋಸ ಆಗ್ತಿದೆ, ನಾನು ಆದಷ್ಟು ಬೇಗ ಸತ್ಯ ಹೇಳ್ಬೇಕು, ಅದ್ರ ಅವಕಾಶನೇ ಸಿಕ್ತಿಲ್ಲ ಅಂತ ಎಷ್ಟು ಸಂಕಟ ಪಡ್ತಿದ್ಲು ಗೊತ್ತಾ. ಆ ಮನೆಯವ್ರು ಬಿಟ್ರೆ ನನಗೆ ಬೇರೆ ಯಾರು ಇಲ್ಲ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ಚಿನ್ನ ಶ್ಯಾಮ ಅವಳು. ಅಂತ ಹುಡುಗಿನ ಮನೆ ಬಿಟ್ಟು ಓಡ್ಸಂತ ತಪ್ಪು ಮಾಡಬೇಡಿ. ಇದಕ್ಕೆಲ್ಲ ಕಾರಣ ಇವ್ರು, ಇವ್ರ ಸ್ವಾರ್ಥಕ್ಕೆ ಹೀಗೆಲ್ಲ ಮಾಡಿದ್ರು. ತಾನು ಆಸ್ಟ್ರೇಲಿಯಾಗ ಬಂದು ಸೆಟ್ಲ್ ಆಗ್ಬೇಕು ಅನ್ನೋ ಆಸೆಗ್ ಬಿತ್ತು, ತಂಗಿ ಬಗ್ಗೆ ಇಲ್ಲದನ್ನೆಲ್ಲ ಹೇಳಿ ಮದ್ವೆ ಮಾಡಿಸಿದ್ರು. ನನ್ನ ನಂಬಿ ಶ್ಯಾಮ್, ರಾಧಂಗೆ ಇದ್ಯಾವ ವಿಷಯನೂ ಗೊತ್ತಿರ್ಲಿಲ್ಲ. ನನ್ ಮಾತು ಬಿಡಿ, ಇಷ್ಟು ಟೈಮಿಂದ ನೀವಿಬ್ರು ಒಟ್ಟಿಗೆ ಇದ್ದೀರಲ್ವಾ, ಯಾವತ್ತಾದ್ರೂ ನಿಮ್ಗೆ ರಾಧನ್ ಕಣ್ಣಲ್ಲಿ ಸುಳ್ಳು ಮೋಸ ಕಾಣ್ತಿದ್ಯಾ? ಇಲ್ಲ ಅಲ್ವಾ, ಹಾಗ ಕಾಣ್ಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಾಧಂಗೆ ಸುಳ್ಳು ಮೋಸ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಒಂದ್ಸಲ ನಿಮ್ ಮನ್ಸನ್ ಕೇಳಿ ಶಾ, ಅದಕ್ಕೆ ಗೊತ್ತಿರುತ್ತೆ, ಅದೇ ನಿಮ್ಗೆ ಎಲ್ಲ ಉತ್ತರ ಕೊಡುತ್ತೆ. ಏನಾದ್ರೂ ಮಾತಾಡಿ ಶ್ಯಾಮ್, ನೀನು ಸುಮ್ಮನಿದ್ರೆ ನಮ್ಗೆ ಇನ್ನೂ ಭಯ ಆಗುತ್ತೆ. ಅವಳೀಗ ನೀವೇ ದಿಕ್ಕು, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳೆ ಶ್ಯಾಮ್, ನೀವೇ ಅವಳನ್ನ ಕಾಪಾಡಬೇಕು. ಮೋಸ ನಿಮಗಷ್ಟೇ ಅಲ್ಲ, ರಾಧಂಗೂ ಮೋಸ ಆಗಿದೆ. ಆದ್ರೂ ಅವಳು ನಿಮ್ನ ಬಿಡ್ಲಿಲ್ಲ, ಒಂದು ದಿನಕ್ಕೂ ನಿಮ್ನ ಬಿಟ್ಟು ಬರ್ಬೇಕು ಅನ್ನೋ ಮಾತೇ ಆಡ್ಲಿಲ್ಲ ಶ್ಯಾಮ್ ಅವಳು. ಏನೇ ಆದ್ರೂ ಇಲ್ಲೇ ಇರ್ಬೇಕು, ಎಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ತನ್ ಮನೆ ತನ್ನೋರು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ಶ್ಯಾಮ್. ಅಂತ ಹುಡುಗಿನ ಬಿಟ್ಟಾಕ್ಬೇಡಿ ಶ್ಯಾಮ್ ಪ್ಲೀಸ್. ಇಷ್ಟು ದಿನ ಎಲ್ಲ ಗೊತ್ತಿದ್ರು, ನಿಮ್ ಜೊತೆಗಿದ್ಲು, ಈಗ ನೀವು ಅವಳ ಜೊತೆಗಿರ್ಬೇಕಲ್ವಾ? ಇಂಥ ಟೈಮಲ್ಲಿ ಅವಳನ್ನ ಬಿಟ್ಕೊಡೋದ್ ಸರಿನಾ? ಏನಂತೆ, ಅವ್ರ ತಂಗಿ ನಿಲ್ಲ ಉಳಿಸ್ಕೊಳ್ಳೋದಕ್ಕೆ ನಿನಗೆ ಉಪದೇಶ ಕೊಡ್ತಾ ಇದಾರ ಹೇಗೆ? ನೋಡಿ ಬಿಗ್ರೆ, ನನ್ನ ಮಗ ಮಾತಾಡದೆ ಸುಮ್ಮನೆ ಇದ್ದಾನೆ ಅಂದ್ರೆ ನಿಮ್ ಮಾತಿಗೆಲ್ಲ ಅವನು ಒಪ್ಕೋತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅವನಿಗೂ ಒಳಗಡೆ ಕುದೀತಿದೆ, ಅವನು ಮಾತಾಡ್ತಿಲ್ಲ ಅಷ್ಟೇ. ಇನ್ ಜಾಸ್ತಿ ಮಾತು ಬೇಕಾಗಿಲ್ಲ ಬಿಗ್ರೆ, ನೀವ್ ಹೇಳೋದೆಲ್ಲ ಹೇಳಿದಾಯ್ತು, ನಾವು ಕೇಳೋದೆಲ್ಲ ಕೇಳಿದಾಯ್ತು. ಇನ್ ಏನಿದ್ರು ನೀವು ಬರ್ಬೇಕು, ನಿಮ್ ತಂಗಿನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಬಂದು ಬೀಳುವ ಮಳೆ ಹನಿಯು ಸೇರುತ್ತಳೆ ಯಾರು ಬಲ್ಲೋರು, ನೂರು ಬಂಧ ಅನುಬಂಧದಲ್ಲಿ ಯಾರ ಮನಸ್ಸಿಗೆ ಯಾರ್ಯಾರೋ, ಏನೆಂದು ಕೇಳಲು ಯಾರು ಎಲ್ಲ ಬಡವನ ನೀತಿಗೆ ಕಣ್ಣುಂಟು ನೋಟವಿಲ್ಲ, ಅವನಿಗೆ ಅವಳೆಂದು ಅವ ಬರೆದ ಲೆಕ್ಕ, ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ, ಅವನಿಗೆ ಅವಳೆಂದು. ನೆಮ್ಮದಿನ ಈಗ ನೆಮ್ಮದಿನ ನಿಮ್ಗೆ? ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ದುಃಖ, ಬಂದಕ್ಕೆ ಬಾಯಿಲ್ಲ ನ್ಯಾಯಕ್ಕೆ ಕಣ್ಣಿಲ್ಲ, ಎರಡಕ್ಕೆ ಕೊನೆಯಲ್ಲಿ ಸೇರುವ ಏನು ಒಳ್ಳೇದಾಗಲ್ಲ, ಸತ್ಯ ಗೊತ್ತಾದಾಗ ಅವಳ ಜೀವನ ಹಾಳಾಗುತ್ತೆ ಅಂತ ಎಷ್ಟು ಸಲ ಹೇಳ್ದೆ, ನಿನ್ನ ಮಾತೇ ಕೇಳಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ, ಅದ್ ಯಾವ ಧೈರ್ಯದ ಮೇಲೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ. ನೀವು ಮುಚ್ಚಿಡಿ ಸತ್ಯ ಹೊರಗ್ ಬರಲ್ಲ ಅನ್ಕೊಂಡ್ರ? ಅದ್ ಹೇಗ್ರಿ ಸಾಧ್ಯ? ಅದು ಇಷ್ಟು ದೊಡ್ಡ ವಿಷಯ. ಹೌದು, ನಾನು ಒಪ್ಕೋತೀನಿ, ನನ್ ತಂಗಿ ಜೀವನ ನನ್ ಕೈಯಾರೆ ನಾನೇ ಹಾಳು ಮಾಡಿದೆ. ನನ್ ಬುದ್ಧಿಗತ್ ಯಾವ ದೆವ್ವ ಮೆಟ್ಕೊಂಡಿತ್ತು ನನಗೆ ಈಗಲೂ ಗೊತ್ತಾಗ್ತಿಲ್ಲ.
ಫಾರಿನ್ಗೆ ಬಂದು ಸೆಟ್ಲ್ ಆಗ್ಬೇಕು ಅನ್ನೋದೇವ, ಅದಕ್ಕೆ ನೀವು ಹೀಗೆಲ್ಲ ಮಾಡಿದ್ದು. ಎಲ್ಲ ಅಣ್ಣಂದ್ರು ಅದೇನಾದ್ರೂ ಸರಿ ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅನ್ಕೋತಾರೆ, ಅದ ನೀವೊಬ್ರೆ ಅನ್ಸುತ್ತೆ. ನನ್ ತಂಗಿ ಜೀವನ ಏನಾದ್ರೂ ಪರವಾಗಿಲ್ಲ, ನನ್ನೊಬ್ಬ ಮಾತ್ರ ಚೆನ್ನಾಗಿರ್ಬೇಕು ಅಂತ ಹೀಗೆಲ್ಲ ಮಾಡ್ ಬಂದಿದ್ದು. ಹೇಗಿದ್ದವಳ ಜೀವನ ಹೇಗಾಯ್ತು ನೋಡಿದ್ರ? ಅಪ್ಪ ಅಮ್ಮ ಇದ್ದಾಗ ರಾಜ್ಕುಮಾರಿ ತರ ಇದ್ಲು, ಮದ್ವೆ ಆಗ ಹೋದ್ಮೇಲೆ ಕೆಲ್ಸದವಳಿಗಿಂತ ಕಡೆ ಆಗಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮಿಂದಲೇ ಹೀಗೆಲ್ಲ ಆಗಿದ್ದು. ನಾನು ಇಷ್ಟೊಂದು ಸ್ವಾರ್ಥಿ ಆದ್ನ ಅಂತ ನನಗೆ ಈಗ ಅನಿಸ್ತಿದೆ. ನನ್ನಿಂದ ನನ್ನ ತಂಗಿ ಜೀವನದ ದಿಕ್ಕೇ ಬೇರೆ ಆಗೋಯ್ತು. ನಾನು ಏನ್ ಮಾಡ್ಲಿ ಪವಿ? ಏನ್ ಮಾಡ್ಲಿ ಅಂತ ಬೇರೆ ಕೇಳ್ತಿದ್ದೀರಾ? ಅವಳ ಅತ್ತೆ ಮಾತಾಡಿ ನೀವು ಕೇಳಿಸ್ಕೊಳ್ಳಿಲ್ವಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಳ್ಳಿ, ಈಗಲೇ ಇಂಡಿಯಾಗ ಹೊರಡಿ. ಇಂಡಿಯಾಗ ಇಷ್ಟು ಗಡಿ ಬಿಡಿ ಹೊರಡಕ್ಕಾಗುತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಈಗ್ಲಾದ್ರೂ ಸ್ವಾರ್ಥ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ, ನಿಮ್ ತಂಗಿನ ಉಳಿಸ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಅತ್ತೆ ಅಲ್ಲಿ ಅವಳ ಬೀದಿಗ್ ದುಡಕ್ಕೂ ಹಿಂದೆ ಮುಂದೆ ನೋಡಲ್ಲ. ಪ್ಲೀಸ್ ರೀ, ಜಾಸ್ತಿ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಹೊರಡಿ. ಯು ಆರ್ ರೈಟ್ ರಾಧಾ, ನನ್ನ ಕ್ಷಮಿಸೋಕೆ ಇದು ಕಡೆಯ ಅವಕಾಶ. ಇದನ್ನ ನಾನು ಕಳ್ಕೊಂಡ್ರೆ ನಿಮ್ ಜೀವನದಲ್ಲಿ ಯಾವತ್ತೂ ಅವಳ ಮುಖ ನೋಡೋ ಯೋಗ್ಯತೆ ಇರಲ್ಲ ನನಗೆ. ನಾನು ಹೋಗ್ತೀನಿ ಪವಿ, ಇಲ್ಲಿವರೆಗೂ ನಾನು ಏನೇನು ತಪ್ಪು ಮಾಡಿದೀನೋ ಅದು ಎಲ್ಲದನ್ನೂ ಸರಿ ಮಾಡ್ಕೋತೀನಿ. ಸಾರಿ ಕಣೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಈ ವಿಷಯದಲ್ಲಿ ನಿನಗೂ ತುಂಬ ಹರ್ಟ್ ಮಾಡಿದ್ದೀನಿ. ನಂಗೆ ಯಾಕ್ರಿ ಸಾರಿ ಕೇಳ್ತೀರಾ? ಹೋಗ್ ರಾಜನ್ ಸಾರಿ ಕೇಳಿ. ಇಷ್ಟು ದಿನ ನಿನ್ನಿಂದ ಕಣ್ಣೀರ್ ಹಾಕಿರೋದು ಅವಳು, ಅವಳು ನಿನ್ನ ಕ್ಷಮಿಸ್ಬೇಕಾಗಿರೋದು. ಕೇಳ್ತೀನಿ ಪವಿ, ಅವಳನ್ನ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ಅವಳನ್ನ ನಾನು ಬಿಟ್ಕೊಡಲ್ಲ. ಅವಳಿನ್ಮೇಲೆ ನಮ್ ಜೊತೆಗೆ ಇರ್ಲಿ. ಐ ಪ್ರಾಮಿಸ್ ಪವಿ, ಅವಳನ್ನ ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ. ಪ್ರತಿಮಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಹೋಗಿ ಸುಮ್ಮನೆ ಕೂತ್ಕೊಡ್ರಿ ಅಲ್ಲಿ. ನೀನ್ ಯಾಕೋ ಸುಮ್ನಿದ್ಯಾ? ಏನಾಯ್ತು? ಫೋನ್ ಕಿವಿ ಇಟ್ಕೊಂಡ್ ಹಾಗೆ ಸುಮ್ನೆ ಕೇಳಿಸ್ಕೊತಿದ್ದೆ ಅಂತದವ್ರು ಏನ್ ಹೇಳಿದ್ರು? ನಾನ್ ಈ ರೀತಿ ಸುಳ್ಳು ಹೇಳಿ ಮದ್ವೆ ಮಾಡ್ತೀನಿ ಅನ್ನೋ ಸಣ್ಣ ಕ್ಲೂನು ಇರ್ಲಿಲ್ಲ ಅವಳಿಗೆ. ಏನು ಗೊತ್ತಿಲ್ಲೇನೆ ಅವಳು ಮದ್ವೆ ಆಗಿದ್ದಾಳೆ ನಿಮ್ನ. ಮೋಸ ನಿಮಗಷ್ಟೇ ಅಲ್ಲ, ರಾಧಂಗೂ ಮೋಸ ಹಾಕಿದೆ. ಅವ್ರ ಸಾವಿರ ಹೇಳ್ತಾರೆ, ಅದನ್ನೆಲ್ಲ ನೀನ್ ತಲೆಗೆ ಹಾಕೋಬೇಡ. ಅವ್ರ ಅಣ್ಣ ಬರ್ಬೇಕು, ಇವಳನ್ ಕರ್ಕೊಂಡು ಹೋಗ್ಬೇಕು, ಅದೇ ಕೊನೆ ಮಾತು. ಯಾಕೆ ಯಾಕೆ ಹೀಗ್ ಮಾತಾಡ್ತಾ ಇದೀಯಾ ನೀನ್? ಈ ವಿಷಯದಲ್ಲಿ ತುಂಬಾ ಅವಸರ ಮಾಡ್ತಾ ಇದೀಯಾ. ಅವಸರನ? ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ಯಾವತ್ತೋ ಗೊತ್ತಾಗ್ಬೇಕಾದ ಸತ್ಯ ಇವತ್ತು ಗೊತ್ತಾಗಿ, ಯಾವತ್ತೋ ಆಗ್ಬೇಕಾದ ಕೆಲಸ ಇವತ್ತು ಆಗ್ತಾ ಇದೆ. ಇನ್ನು ತಡ ಮಾಡಬಾರ್ದು. ನೀನೇನೆ ಅಲ್ಲಾಡ್ದೆ ಹಾಗೆ ಗೊಂಬೆ ತರ ನಿಂತಿದ್ಯಾ? ಹೋಗ್ ನಿನ್ ಬಟ್ಟೆ ಬರೆಯಲ್ಲ ತುಂಬ್ಕೋ. ನಿಮ್ ಅಣ್ಣ ಬರೋವರೆಗೂ ಅಷ್ಟೇ ಸಮಯ ನಿನ್ಗೆ. ಅವನು ಬರ್ತಾ ಇದ್ದ ಹಾಗೆ ಗೇಟ್ ಇಂದ ಹಾಗೆ ಹೋಗ್ಬೇಕು. ಅಮ್ಮ, ಅದು ಆಸ್ಟ್ರೇಲಿಯಾ, ಇಲ್ಲೆಲ್ಲೋ ಡೆಲ್ಲಿ ಅಥವಾ ಬಾಂಬೆ ಇಂದ ಬಂದಂಗಲ್ಲ. ಅಮೆರಿಕ ಆದ್ರೇನು ಆಸ್ಟ್ರೇಲಿಯಾ ಆದ್ರೇನು, ವಿಮಾನ ಹತ್ಕೊಂಡ್ ಬರೋದಕ್ಕೆ ಎಷ್ಟೊತ್ತು ಬೇಕು? ನಾಳೆ ಬೆಳಗ್ಗೆ ಅವ್ನು ಬೆಂಗಳೂರಲ್ಲಿ ಇರ್ಬೇಕಷ್ಟೇ. ನಾಳೆ ಬೆಳಗ್ಗೆನಾ? ಬೆಳಗ್ಗೆ ಅಂದ್ರೆ ಸಾಧ್ಯನೇ ಇಲ್ಲ. ಆಸ್ಟ್ರೇಲಿಯಾ ತುಂಬಾ ದೂರ ದೇಶ ಅಮ್ಮ, ಅಲ್ಲಿಂದ ಬರೋದಕ್ಕೆ ತುಂಬಾ ಟೈಮ್ ಬೇಕು. ರೀ, ನೀವು ಸುಮ್ನೆ ಇರಿ, ಅವ್ರ ಎಷ್ಟು ದೂರ ಬೇಕಾದ್ರೂ ಇರ್ಲಿ, ನಮ್ಗೇನಂತೆ ಅತ್ತೆ ಹೇಳದ್ಮೇಲೆ ಮುಗೀತು. ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಇಲ್ಲ ಅದಕ್ಕೆ, ಇವಾಗ ಫಾರಿನ್ಗೆ ಹೋಗಿ ಬರ್ಬೇಕು ಅಂದ್ರೆ ತುಂಬಾ ಪ್ರೊಸೀಜರ್ಸ್ ಇದೆ. ಕೊರೋನಾ ಇರೋದ್ರಿಂದ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ಬೇಕು. ಕೊರೋನಾ ಟೆಸ್ಟ್ ಮಾಡಿಸ್ಬೇಕು, ರಿಪೋರ್ಟ್ ಬರಬೇಕು, ಅಲ್ಲಿಂದ ಬಂದ ಮೇಲೆ ಸಿಂಪ್ಟಮ್ಸ್ ಇದ್ರೆ ಕ್ವಾರಂಟೈನ್ ಆಗ್ಬೇಕು. ಮನೆಗೆ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ 10-15 ದಿವಸ ಆಗುತ್ತೆ. ಏನು 15 ದಿನನಾ? ಅಷ್ಟೊಂದು ಸಮಯ ಹಿಡಿಯುತ್ತಾ? ಅಮ್ಮ, ಹಾಗಾದ್ರೆ ಅದಕ್ಕೆ ನಿನ್ನೇ ಇಟ್ಕೊಂತೀಯಾ? ಇಷ್ಟೊತ್ತಲ್ಲಿ ಯಾರಪ್ಪ? ಹೋಗ್ ನೋಡೆ. ನಮಸ್ತೆ ಮ್ಯಾಮ್, ಇದು ದೇವಾನಂದ ಅವ್ರ ಮನೆ ಅಲ್ವಾ? ಹೌದು. ರಾಧಾ ಅವ್ರು ಇಲ್ಲೇ ಇರೋದಲ್ವಾ? ರಾಧಾ ಅವ್ರು ಅಲ್ಲೇ ಇದಾರೆ, ಬನ್ನಿ.
ಕಂಗ್ರ್ಯಾಚುಲೇಷನ್ ಮೇಡಮ್, ಪ್ಲೀಸ್ ತಗೊಳ್ಳಿ. ಇಡೀ ರಾಜ್ಯಕ್ಕೆ ಥರ್ಡ್ ರ್ಯಾಂಕ್ ಬಂದಿದ್ದೀರಾ, ನಿಮ್ದೊಂದು ಇಂಟರ್ವ್ಯೂ ಬೇಕಿತ್ತು. ಎಲ್ಲ ಯಾಕಪ್ಪ ಬೇಕು, ನೀವು ಯಾಕೆ ಬರಕ್ ಹೋದ್ರಿ? ಸರ್, ನೀವು ರಾಜವ್ರ ಮಾವ ಅಲ್ವಾ? ಕಂಗ್ರಾಚ್ ಸರ್, ನಿಮ್ ಸೊಸನ್ ಇಡೀ ರಾಜ್ಯನ ಕೊಂಡಾಡ್ತಾ ಇದೆ, ಅವ್ರದೊಂದು ಇಂಟರ್ವ್ಯೂ ತಗೋಬೇಕಿತ್ತು. ಪ್ಲೀಸ್, ನಿಮ್ ಕಾಪರೇಷನ್ ಬೇಕಿತ್ತು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ TV 11, ನಾನ್ ನಿಮ್ಮ ಅಭಿಷೇಕ್. ಇವತ್ತು ನಾವು ರಾಜವ್ರ ಮನೆಗೆ ಬಂದಿದೀವಿ. ಇಡೀ ರಾಜ್ಯಕ್ಕೆ ಅವರು ಥರ್ಡ್ ರ್ಯಾಂಕ್ ಬಂದಿದ್ದಾರೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ. ಇವರು ಅವ್ರ ಗಂಡ, ಇವರ ಅತ್ತೆ, ಇವರು ಅವ್ರ ಮಾವ, ಇದು ಅವ್ರ ಫ್ಯಾಮಿಲಿ. ಮದ್ವೆ ಆದ ಕೂಡಲೇ ಎಲ್ಲ ಹೆಣ್ಮಕ್ಳು ಜೀವನ ಮುಗ್ದೋಗತ್ತೆ ಅನ್ನೋ ಈ ಕಾಲದಲ್ಲಿ ಸೊಸೆನ ಓದಿಸಿ ಅವ್ರ ಸಾಧನೆಗೆ ಬೆಂಬಲ ಕೊಡ್ತಾರೆ. ಬನ್ನಿ, ಈ ಖುಷಿ ವಿಷಯನ ರಾಧವ್ರ ಹತ್ರ ಮಾತಾಡೋಣ. ಹೇಳಿ ರಾಧವ್ರೆ, ನಿಮ್ಗೆ ರ್ಯಾಂಕ್ ಲಿಸ್ಟ್ ಅನೌನ್ಸ್ದಾಗ ಏನಿಸ್ತು? ಯಾಕೆ ರಾಧವ್ರೆ ಸುಮ್ಮನೆ ಆಗೋದ್ರಿ? ನೀವು ಈ ಸಾಧನೆ ಮಾಡಿದಾಗ ಗಂಡ, ನಿಮ್ಮ ಅತ್ತೆ, ನಿಮ್ಮ ಮಾವ ಎಷ್ಟು ಖುಷಿ ಪಟ್ರು ಹೇಳಿ. ಅದನ್ನ ನಾನ್ ಹೇಳಿದ್ರೆ ಆಗ್ಬೋದಾ? ಮೇಡಮ್, ನಿಮ್ ಒಪಿನಿಯನ್ ಆಮೇಲೆ ತಗೋತೀನಿ, ಮೊದ್ಲು ರಾಧವ್ರು ಮಾತಾಡಿ. ಈಗ ಸದ್ಯಕ್ಕೆ ಇವಳು ಮಾತಾಡಲ್ಲ. ನಿಮಗೇನು, ರಾಧಾಗೆ 3ನೇ ರ್ಯಾಂಕ್ ಬಂದಿದ್ದಕ್ಕೆ ಅವಳಿಗೆ ಹೇಗ್ ಅನ್ನಿಸ್ತು ಈ ವಿಚಾರ ನಮಗ್ ಗೊತ್ತಾದ್ಮೇಲೆ ನಮಗ್ ಹೇಗ್ ಅನ್ನಿಸ್ತು, ನಮಗೆಲ್ಲ ಎಷ್ಟು ಖುಷಿ ಆಯ್ತು ಅಂತ ತಾನೇ ನೀವು ತಿಳ್ಕೋಬೇಕು. ಅದನ್ನ ನಾನೇ ಹೇಳ್ತೀನಿ. ನಿಮಗೇನು, ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡೋ ತರ ಸುದ್ದಿ ಬೇಕು ತಾನೆ? 24 ಗಂಟೆನೂ ಜನ TV ಮುಂದೆ ಕುತ್ಕೊಂಡು ಅದನ್ನೇ ಹಾಕೊಂಡು ನೋಡ್ಬೇಕು, ಆ ತರ ಹೇಳ್ತೀನಿ. ಅದೇನೋ ಹೇಳ್ತಾರಲ್ಲ, ಏನದು ಬ್ರೇಕಿಂಗ್ ನ್ಯೂಸ್ ಆಗತ್ತಾ? ಪ್ರತಿಮಾ, ಅವ್ರ ಮುಂದೆ ಏನ ಇದೆಲ್ಲ, ಅವ್ರನ್ನ ಕಳ್ಸ್ಬಿಟ್ಟು ನಾವ್ ಮಾತಾಡ್ಕೊಳ್ಳೋಣ. ಅಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ದಾರೆ, ಬರೀ ಕೈಯಲ್ಲಿ ಕಳ್ಸೋಕಾಗತ್ತಾ? ಇವ್ರಿಗ ಲಾಭ ಆಗೋದು ಬೇಡ್ವಾ? ಅಲ್ಲ, ರ್ಯಾಂಕ್ ಬಂತು, ರ್ಯಾಂಕ್ ಬಂದಿದ್ದಕ್ಕೆ ನಮಗ್ ಖುಷಿ ಆಯ್ತು. ಖುಷಿಲಿ ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ಏನ್ರಿ ಚೆನ್ನಾಗಿರುತ್ತೆ? ರ್ಯಾಂಕ್ ತಗೊಂಡಿರೋ ಪುಣ್ಯಾತ್ಕಿತಿ ಎಂತವಳು, ಅವಳು ಭವಿಷ್ಯ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಸರಿಯಾಗಿ ಕೇಳಿಸ್ಕೊ, ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾಳಲ್ಲ ಈ ರಾಧಾ, ಇವಳಗ್ ನಾನು ಅಂದ್ರೆ ಇವಳ ಅತ್ತೆ, ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೀನಿ. ಮೇಡಮ್, ಏನ್ ಹೇಳ್ತಾ ಇರಾ? ರಾಧಾ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕದ, ರ್ಯಾಂಕ್ ಬಂದಿದೆ ಅಂತ ಹೆಮ್ಮೆ ಪಡೋ ಹೊತ್ತಲ್ಲಿ ಹೀಗ್ಯಾಕೆ ಮಾತಾಡ್ತಾ ಇರಾ? ಹೆಮ್ಮೆನ? ಹೆಮ್ಮೆ ಪಡೋ ಅಂತದ್ ಇವಳ ಹತ್ರ ಏನೂ ಇಲ್ಲ. ಬರೀ ಇವಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಮಾತ್ರ ಜಾಣೆ ಅಲ್ಲ, ಸುಳ್ಳು ಹೇಳೋ ಪರೀಕ್ಷೆಯಲ್ಲಿ ಇವಳಗ್ ರ್ಯಾಂಕ್ ಬಂದಿದೆ. ಇವಳಂತ ಬುದ್ಧಿವಂತೆ ನಮ್ಮಂತ ದಡ್ರ ಮಧ್ಯದಲ್ಲಿರೋ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ವಿ. ಪ್ರತಿಮಾ, ಅವ್ರ ನ್ಯೂಸ್ ಅವರು ನೀನ್ ಹೇಳಿದ್ನಲ್ಲ ಊರವ್ರಿಗೆಲ್ಲ ತೋರಿಸ್ತಾರೆ. ನಮ್ ಮನೆ ವಿಷಯ ಅವ್ರ ಮುಂದೆ ಮಾತಾಡೋದು ಒಳ್ಳೇದಲ್ಲ, ಸುಮ್ನೆ ಇರೆ. ಪರವಾಗಿಲ್ಲ ರೀ, ವಿಚಾರ ಊರ್ಗೆಲ್ಲ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಏನ್ ನಷ್ಟ? ಇದು ನೋಡಿ ಒಂದು 4 ಜನನಾದ್ರೂ ಬುದ್ಧಿನಾದ್ರೂ ಕಲಿತಾರೆ. ಇನ್ನು ಮುಂದಕ್ಕೆ ನನ್ನಂತ ಅಮ್ಮಂದ್ರು ಅವ್ರ ಗಂಡು ಮಕ್ಕಳಿಗೆ ಹೆಣ್ಣು ತರೋವಾಗ ಒಂದು 4 ಜನನ ವಿಚಾರಿಸಿದ್ರು ವಿಚಾರಿಸ್ಲಿ. ಮೇಡಮ್, ನೀವೇನ್ ಹೇಳ್ತಾ ಅಂತ ಗೊತ್ತಾಗ್ತಾ, ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ನೋಡಪ್ಪ, ನಾವು ತುಂಬಾ ಸಾದಾಸಿದ ಜನ, ನಮಗೂ ಸಾದಾಸಿದ ಹುಡುಗಿನೇ ಬೇಕಾಗಿತ್ತು. ಮನೆಗೆ ಹೊಂದ್ಕೊಂಡು ನಮ್ ಎಲ್ರ ಮನ್ಸು ಅರ್ಥ ಮಾಡ್ಕೊಂಡು ಹೊತ್ತು ಅಡಿಗೆ ಮಾಡಿ ಹಾಕಿ ಈ ಮನೆ ತೂಗಿಸ್ಕೊಂಡು ಹೋಗೋ ಹುಡುಗಿ ಆಗಿದ್ರೆ ತುಂಬಾ ಅನುಕೂಲ ಆಗಿರ್ತಾ ಇತ್ತು. ನಮಗ್ ಇವಳ ತರ ಓದ್ದವಳು, ಕಲ್ತವಳು, ಡಿಗ್ರಿ ಪಗ್ರಿ ಮಾಡ್ಕೊಂಡಿರೋಳು ಬೇಡಪ್ಪ, ಇವಳನ್ನ ಇಟ್ಕೊಂಡು ನಾವೇನ್ ಆಫೀಸ ತೆಗಿಬೇಕು? ಅತ್ತೆ ಬೇಡ, ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನಮ್ಮನೆ ಗುಟ್ಟನ್ನೆಲ್ಲ ಇವ್ರಿಗೆ ಯಾಕೆ ಹೇಳ್ಬೇಕು? ರಾಧಾಕ್ಕ ಈ ಮನೆಗೆ ಸುಳ್ಳು ಹೇಳ್ಕೊಂಡು ಬಂದ್ರು, ನಿಮ್ಮನ್ ಜೈಲಿಗೆ ಕಳ್ಸಿದ್ರು ಅಂತ ಗೊತ್ತಾದ್ರೆ ಮನೆ ಮರ್ಯಾದೆ ಎಲ್ಲ ಹೋಗುತ್ತೆ, ಬಿಟ್ಬಿಡಿ ಅತ್ತೆ. ಹೇಯ್, ನೀನ್ ಯಾರೇ ನನ್ ಸುಮ್ಮನೆ ಇರೋದು ಹೇಳೋದಕ್ಕೆ? ನನಗೆ ಏನೇನ್ ಹೇಳ್ಬೇಕು ಅನ್ಸುತ್ತೆ ಎಲ್ಲ ನಾನು ಹೇಳ್ತಿರ್ತೀನಿ. ನೋಡಪ್ಪ, ನನ್ನ ಹೆಸರು ಪ್ರತಿಮಾ ದೇವಿ ಅಂತ, ಫೋಟೋ ಏನಾದ್ರೂ ಬೇಕು ಅಂದ್ರೆ ಆಮೇಲೆ ಕೊಡ್ತೀನಿ, ಚೆನ್ನಾಗಿ ನನ್ನ ಹೆಸರನ್ನ ನೆನಪಿಟ್ಕೋ, ಪ್ರತಿಮಾ ದೇವಿ. ಅದೇನೋ ಇವಳು ನಾವೆಲ್ರು ಹೆಮ್ಮೆ ಪಡೋ ಅಂತ ಕೆಲಸ ಮಾಡಿದ್ದಾಳೆ, ನಮ್ಗೆಲ್ರಿಗೂ ಖುಷಿ ಆಗಿದೆ, ನಾವು ಮನೇಲಿ ಹಬ್ಬ ಮಾಡ್ತಾ ಇದೀವಿ ಅಂತ ಹೇಳ್ತೀಯಲ್ಲ, ಅದೆಲ್ಲ ಸುಳ್ಳು. ಈಗ ನಿಜ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇವಳು ಮೋಸ ಮಾಡಿ ನನ್ನ ಮನೇಲಿ ಸೇರ್ಕೊಂಡಿದ್ದಾಳೆ, ಇವಳು ಓದಿರೋದು ಬರೀ 7ನೇ ಕ್ಲಾಸ್ ಅಂತ ಇವ್ರ ಅಣ್ಣ ಸುಳ್ಳು ಹೇಳಿ ನನ್ನ ಮಗನಿಗೆ ಗಂಟು ಹಾಕಿದಾನೆ. ಎಂತ ಸುಳ್ಳಿ, ಎಂತ ಮೋಸ್ಗಾತಿ, ನಮ್ಮನೆಗೆ ಬೇಕಾಗಿಲ್ಲ ಸ್ವಾಮಿ. ಅದ್ಯಾರೋ ಓದ್ದವರು ಇವಳನ್ನ ನೋಡಿ ಖುಷಿ ಪಡ್ತಾರೆ ಅಂತ ಹೇಳಿದ್ರಲ್ಲ, ಅಂತವ್ರ ಮನೆಗೆ ಇವಳನ್ನ ಸೇರಿಸ್ಬಿಡಿ, ನಮಗ್ ಬೇಕಾಗಿಲ್ಲ, ಕರ್ಕೊಂಡೋಗಿ.
ಯಾವ್ದಾದ್ರು ಹೋಟ್ಲೋ ರೂಮೋ ನೋಡ್ಕೊಂಡು ನಿಮ್ಮಣ್ಣ ಬರೋ ತನಕ ಆರಾಮಾಗಿ ಇದ್ಬಿಡು. ನಾನ್ ಹೇಳಿದ್ದನ್ನೆಲ್ಲ ಬರ್ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು. ಕಣ್ಣ ನೀರಿದು ಜಾರುತ್ತಿದೆ, ನೀನು ಇಲ್ಲದೆ ತುಂಬ ನೋವಾಗಿದೆ. ಮರೆತು ಬಿಡಲಿ ಹೃದಯ, ಭಾರ ಇಳಿಸಿ ಎದೆಯ, ನಾ ಪ್ರೀತಿ ಕೊನೆಯ ಇನಿಯ ನೀನಿಲ್ಲ.